ನಮಸ್ತೆ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನು ದೇವಕಿ. ಇವತ್ತು ನಾನು ಮಾತಾಡ್ತಿರುವಂತಹ ಟಾಪಿಕ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ಇದರಲ್ಲಿ ತುಂಬ ಜನ ಸಫರ್ ಆಗ್ತಾ ಇರ್ತಾರೆ. ಬೆನ್ನು ನೋವು, ಕುತ್ತಿಗೆ ನೋವು, ಸೊಂಟ ನೋವು, ಅದರಲ್ಲೂ ಸಾಮಾನ್ಯವಾಗಿ ಮಧ್ಯ ವಯಸ್ಸಿನ ಹೆಂಗಸರಿಗಂತೂ ಇದು ಸರ್ವೇ ಸಾಮಾನ್ಯ. ಒಂದು ಹೆರಿಗೆ ಆದ ನಂತರ ಅಥವಾ ಯಾವುದಾದ್ರು ಸರ್ಜರಿ ಆದ ನಂತರ ಅಥವಾ ಅವರಿಗೆ ಮೆನೋಪಾಸ್ ಆದ ನಂತರ ಶರೀರದಲ್ಲಿ ಕಬ್ಬಿಣದ ಅಂಶದ ಕೊರತೆಯಿಂದಾಗಿ ಬೆನ್ನು ನೋವು, ಸೊಂಟ ನೋವು ಕಾಡ್ತಾನೆ ಇರ್ತದೆ. ಮತ್ತು ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಕೆಲವೊಂದು ಆಹಾರದ ಪದ್ಧತಿಯಿಂದ ಒಂದು ಆಹಾರ ಈ ವಾತ ಪ್ರಕೃತಿಯವರಿಗೆ ಆಗಬರೋದಿಲ್ಲ. ಅಂಥ ಸಮಯದಲ್ಲೂ ಅವರಿಗೆ ಕೆಲವೊಂದು ಆಹಾರದಿಂದ ಈ ಬೆನ್ನು ನೋವು ಮತ್ತು ಸೊಂಟ ನೋವು ಕಾಡುತ್ತೆ. ಸರ್ವೇ ಸಾಮಾನ್ಯ ನೋಡಿ, ಎಲ್ಲಾದರೂ ಕೆಲವೊಬ್ಬರಿಗೆ ಕೆಲವೊಂದು ಪದಾರ್ಥಗಳು ತಿಂದ ತಕ್ಷಣ, ಅಂದರೆ ಆಲೂಗಡ್ಡೆ ಆಗಿರ್ಬೋದು, ಕೆಲವೊಂದು ತಿಂದ ತಕ್ಷಣ ಅವ್ರಿಗೆ ಏನಾಗುತ್ತೆ ಗೊತ್ತಾ, ಶರೀರದಲ್ಲಿ ವಾತ ಜಾಸ್ತಿ ಆಗುತ್ತೆ, ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಆವಾಗ ಏನಾಗುತ್ತೆ, ಅವರಿಗೆ ಸರಿಯಾದ ರೀತಿಯಲ್ಲಿ ಮೋಷನ್ ಹೋಗೋದಿಲ್ಲ, ಮಲಬದ್ಧತೆ ಆಗುತ್ತೆ. ಅದರಿಂದನೂ ಈ ಬೆನ್ನು ನೋವು ಕಾಡುತ್ತೆ. ಬೆನ್ನು ನೋವು, ಸೊಂಟ ನೋವು ಬರೋದಕ್ಕೆ ಮುಖ್ಯ ಕಾರಣ ನಮ್ಮ ಆಹಾರ ಪದ್ಧತಿ. ಆಹಾರದಲ್ಲಿ ನಮಗೆ ಯಾವಾಗ ನಾರಿನಂಶ ನಾವು ತಗೊಳ್ಳೋದಿಲ್ವಾ, ಆವಾಗ ನಮಗೆ ಮಲಬದ್ಧತೆ ಆಗುತ್ತೆ. ಯಾವಾಗ ನಮಗೆ ಮಲಬದ್ಧತೆ ಆಗುತ್ತೆ, ಅದು ಬೇರೆ ಥರ ನಮಗೆ ನೋವಾಗಿ ಕನ್ವರ್ಟ್ ಆಗುತ್ತೆ. ಒಂದು ಬೆನ್ನು ನೋವು, ಸೊಂಟ ನೋವು, ಕಾಲು ಎಲ್ತ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡಿ, ಇದು ನಿಜನಾ ಸುಳ್ಳ ಅಂತ ನೀವು ಹೇಳಿ. ಯಾಕೆ ಗೊತ್ತಾ, ನಮಗೆ ಮಲಬದ್ಧತೆ ಯಾವಾಗ ಆಗುತ್ತೆ ಆವಾಗ ನಮಗೆ ಈ ಕಾಲು ನೋವು, ಸೊಂಟ ನೋವು ಶುರುವಾಗುತ್ತೆ. ಹಾಗೇನೆ ನಾವು ಮಲ್ಕೊಳ್ಳುವಂತಹ ಹಾಸಿಗೆನೂ ಅಷ್ಟೇ, ತುಂಬ ಮೆದುವಾಗಿದ್ದಾಗ ಅಥವಾ ಕೂತ್ಕೊಳ್ಳೋ ಸೋಪನೂ ಅಷ್ಟೇ, ತುಂಬ ಕುಶನ್, ತುಂಬ ಮೆದುವಾಗಿದ್ದಾಗ ನಮಗೆ ಏನಾಗುತ್ತೆ, ಅಲ್ಲಿ ನಮಗೆ ಬೆನ್ನು ನೋವು ಶುರುವಾಗುತ್ತೆ ಆಟೋಮೆಟಿಕಲಿ. ಮತ್ತು ಜಾಸ್ತಿ ಹೊತ್ತು ಕೂತ್ಕೊಂಡು ಮಾಡುವ ಕೆಲಸ ಅವರಿಗಂತೂ ಖಂಡಿತ ಬೆನ್ನು ನೋವಿದೆ. ಈಗಿನ ಜನ್ರೇಷನ್ನು ಏನು ಮಾಡೋದಕ್ಕಾಗೋದಿಲ್ಲ, ಅನಿವಾರ್ಯ. ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೇ ಬೆನ್ನು ನೋವು, ಸೊಂಟ ನೋವು ಅಂತ ಹೇಳ್ತಿರ್ತಾರೆ. ಏನೇ ಆಗಲಿ, ನಾವು ಸಡನ್ನೇ ಪೇಯ್ನ್ ಕಿಲ್ಲರ್ ತಗೊಳ್ಳೋ ಬದಲು ನಾವು ಏನು ಮಾಡ್ತೀವಿ, ಏನೋ ಒಂದು ನೋವು ಅಂದ ತಕ್ಷಣ ಹೋಗಿ ನಾವು ಪೇಯ್ನ್ ಕಿಲ್ಲರ್ ತಗೋತೀವಿ. ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ, ತುಂಬ ತೊಂದರೆಗೆ ನಮಗೆ ಅನುವು ಮಾಡುತ್ತೆ. ನಾವೆಂತ ಗೊತ್ತಾ, ಕೆಲವೊಂದು ವಿಚಾರವನ್ನು ಸೂಜಿಲಿ ಹೋಗೋದನ್ನು ಕೊಡಲಿಲಿ ತೆಗೆಯೋದು ಅಂತ ಒಂದು ಗಾದೆ ಇದೆ ನೋಡಿ, ಆ ಥರ ಮಾಡ್ಕೊಳ್ತೀವಿ. ಹಾಗಾಗಿ ಇದು ಸಣ್ಣ ಪುಟ್ಟ, ಇದು ಮನೆಯಲ್ಲಿ ನಾವು ಡೈಲಿ ಉಪಯೋಗಿಸುವಂತಹ ಆಹಾರ ಪದಾರ್ಥಗಳು, ಅದರಿಂದ ನಮಗೇನು ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದನ್ನು ನಾವು ಒಂದು 3 ದಿನ ಕುಡಿತಾ ಬಂದರೆ ಈ ಕಷ್ಟ ನಿಮಗೆ ಉತ್ತಮ ಫಲಿತಾಂಶ ಸಿಗ್ತದೆ, ಅದು ನನಗೆ ನಂಬಿಕೆ ಇದೆ. ಕಿಲ್ಲರ್ ಅನಿವಾರ್ಯತೆ ಅಂದಾಗ ಮಾತ್ರ ತಗೊಳ್ಬೇಕು. ಈ ಥರ ಬೆನ್ನು ನೋವು, ಸೊಂಟ ನೋವು ಇದ್ದಾಗ ಈ ನಾನು ಹೇಳ್ತಿರುವ ಈ ಕಷಾಯವನ್ನು ಒಂದ್ಸಲ ಮಾಡಿ ನೋಡಿ. ಇದು ನಾನು ಅಲ್ಲಿ ಇಲ್ಲಿ ಕೇಳಿ ಅಥವಾ ನೋಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ಇರೋದಲ್ಲ, ಸ್ವತಃ ನಾನು ಇದನ್ನು ನನಗೆ ಉಪಯೋಗಿಸಿ ನನಗೆ ಬಂದ ರಿಸಲ್ಟನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಮತ್ತು ತೀರಾ ಗಂಭೀರ ಕಾಯಿಲೆಯಿಂದ ಬರುವಂತಹ ಬೆನ್ನು ನೋವಿಗೆ ಅಂತಲ್ಲ, ಇದು ಒಂದು ಗ್ಯಾಸ್ಟಿಕ್ ಮತ್ತು ಜೀರ್ಣಕ್ರಿಯೆ ಸರಿಯಾಗಲಿಲ್ಲ ಅಂತಂದರೆ ಮಲಬದ್ಧತೆಯಿಂದ ಬರುವಂತಹ ಸೊಂಟ ನೋವು. ಮತ್ತು ನಾವು ಜಾಸ್ತಿ ಹೊತ್ತು ಕೂತಾಗ ಮತ್ತು ಈ ಸರ್ಜರಿ ಆಗಿದ್ದವರಿಗೆಲ್ಲ ಬೆನ್ನು ನೋವು ಇರ್ತದೆ ನೋಡಿ, ಅಂಥವರಿಗೆ ನೀವು ಉಪಯೋಗಿಸ್ಬೋದು. ಮತ್ತು ಕೆಲವೊಂದು ಬೇರೆ ಬೇರೆ ಕಾಯಿಲೆಗಳಿಂದ ಬರ್ತದೆ ನೋಡಿ ಸೊಂಟ ನೋವು ಎಲ್ಲ, ಎಂತ ನಾನು ಈ ಸಲಹೆ ಕೊಡ್ತಾ ಇರೋದಲ್ಲ. ಏನೇ ಆಗಲಿ, ಒಂದ್ಸಲ ಬೆನ್ನು ನೋವು ಮತ್ತು ಸೊಂಟ ನೋವು ಅಂತ ಬಂದಾಗ ನೀವು ಇದನ್ನೊಂದ್ಸಲ ಮಾಡಿ ನೋಡಿ, ರಿಸಲ್ಟ್ ಬಂತು ಅಂತಂದರೆ ಒಂದು ಖುಷಿನೇ ಅಲ್ವಾ? ಏನಂತೀರಿ? ಒಂದು ಸಾಮಾನ್ಯ ಕಷಾಯದಿಂದ ನಮಗೆ ನೋವು ನಿವಾರಣೆ ಆಗುತ್ತೆ ಅಂತಂದರೆ ಯಾಕೆ ನಾವು ಅದಕ್ಕೆ ಪ್ರಯತ್ನ ಪಡಬಾರ್ದು? ಮತ್ತು ಈ ನಮ್ಮಲ್ಲೆಲ್ಲ ಮೊದಲು ಈ ಹೆರಿಗೆ ನೋವೆಲ್ಲ ಬಂದಾಗ ಹೆಂಗಸರಿಗೆ ಈ ಕಷಾಯವನ್ನೆಲ್ಲ ಮಾಡಿಕೊಡ್ತಾಯಿದ್ರು, ಅಂದರೆ ಇದಕ್ಕೆ ಜೀರಿಗೆ ಕಷಾಯನೆಲ್ಲ ಮಾಡಿಕೊಡ್ತಾಯಿದ್ರು. ಅದು ಹೆರಿಗೆ ನೋವು ಅಂತಂದರೆ ಜಾಸ್ತಿ ಆಗುತ್ತೆ, ಅಥವಾ ಬೇರೆ ಉಷ್ಣದಿಂದ ಬಂದಿರೋ ನೋವಾದರೆ ಶಮನ ಆಗುತ್ತೆ ಅಂತ ಅಂದ್ಕೊಂಡು. ಹಾಗಾಗಿ ಹಿರಿಯರು ಏನೇ ಮಾಡಿಕೊಂಡು ಬಂದಿದ್ರು ಅದಕ್ಕೊಂದು ಹಿನ್ನೆಲೆ ಇದೆ. ಹಾಗಾಗಿ ಅವು ನಮಗಿಂತ ಜಾಸ್ತಿ ಅವರಿಗೆ ಗೊತ್ತಿರ್ತದೆ. ವೈಜ್ಞಾನಿಕವಾಗಿ ನಾವು ಎಷ್ಟೇ ಮುಂದುವರಿದರೂ ಅದರ ತಲಹದಿ ಇರೋದು ನಮ್ಮ ಹಿರಿಕರಿಂದನೇ. ಹಾಗಾಗಿ ತೀರ ಅಸಡ್ಡೆ ಮಾಡೋದು ಬೇಡ ಕೆಲವೊಂದು ವಿಚಾರವನ್ನು. ನಾವು ಪ್ರಯತ್ನ ಮಾಡೋಣ, ಮುಂದೆ ನೋಡೋಣ ಅಲ್ವಾ? ಈಗ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ನಾನು ಒಂದು ಬಾಣಲೆ ತಗೊಂಡಿದ್ದೀನಿ, ಕಬ್ಬಿಣದಾದರೆ ತುಂಬ ಒಳ್ಳೆಯದು. ಅದಕ್ಕೆ 2 ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ. ಇದೇನಪ್ಪ ಸಾಸಿವೆ ಹಾಕ್ತಾಳೆ ಅಂತ ಅಂದ್ಕೋಬೇಡಿ, ಒಗ್ಗರಣೆಗಲ್ಲ. ಸಾಸಿವೆನ ಹಂಗೆ ಎಣ್ಣೆಯನ್ನು ಹಾಕದೇ ಡ್ರೈ ಆಗಿಯೇ ಹುರ್ಕೋಬೇಕು. ಜಾಸ್ತಿ ಉರಿ ಇಡಬೇಡಿ, ಸಣ್ಣ ಉರಿಯಲ್ಲಿ
ಹುರ್ಕೋಬೇಕು. ಅದೊಂದು ಸ್ವಲ್ಪ ವೈಟಿಶ್ ಆಗ್ತಾ ಕಲರ್ ಚೇಂಜ್ ಆಗ್ತಾ ಬರ್ತದೆ, ಸ್ವಲ್ಪ ಸಣ್ಣಕ್ಕೆ ಸಿಡಿತದೆ ಇನ್ನೇನು ಅನ್ನುವಾಗ ಜೀರಿಗೆ ಹಾಕ್ಕೋಬೇಕು. ಜೀರಿಗೆನಷ್ಟೇ ಸಮ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಸಾಸಿವೆ ಎಷ್ಟು ಹಾಕಿದ್ದೀವ ಅಷ್ಟೇ ಜೀರಿಗೆನೂ ಹಾಕ್ಕೋಬೇಕು. ಎರಡನ್ನು ಚಂದ ಹುರ್ಕೊಳ್ಬೇಕು, ಅಂದರೆ ಸೀದು ಹೋಗೋ ಮಟ್ಟಕ್ಕೆ ಅಲ್ಲ, ಒಂದು ಮೀಡಿಯಮ್ ಕಲರ್ ಬರೋ ತನಕ ಹುರ್ಕೋಬೇಕು. ನೋಡಿ ಈ ಥರ ಹದ ಬಂದರೆ ಸಾಕು. ಜೀರಿಗೆನಷ್ಟೇ ನೋಡಿ, ಕೆಂಪಿಗೆ ಘಮ್ಮ ಅಂತ ಇದೆ. ಇದನ್ನು ತಣ್ಣಗಾಕಕ್ಕೆ ಬಿಡಬೇಕು. ಬಿಸಿ ಬಿಸಿನೇ ನಾವು ಅದನ್ನು ಪುಡಿ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಸ್ವಲ್ಪ ತಣ್ಣಗಾಗಲಿ. ನಾನು ಇಲ್ಲಿ ಕುದಿಯೋದಕ್ಕೆ ಎರಡು ಲೋಟ ಇಡ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ನೀರು. ಇದು ಚೆನ್ನಾಗಿ ಕುದಿಬೇಕು. ದೊಡ್ಡ ಲೋಟದಲ್ಲಿ ಎರಡು ಲೋಟ ತಗೊಂಡಿದ್ದೀನಿ. ನೀರು ಕುದಿಯೋಷ್ಟೊತ್ತಿಗೆ ನೋಡಿ ಇದು ಚೆನ್ನಾಗಿ ತಣ್ಣಗಾಗಿದೆ. ಮಿಕ್ಸಿಲಾದರೂ ಪುಡಿ ಮಾಡ್ಕೋಬೋದು, ನೀವು ಕುಟ್ಟೋ ಕಲ್ಲು ಇದ್ದರೆ ಅದರಲ್ಲಾದರೂ ಪುಡಿ ಮಾಡ್ಕೋಬೋದು. ಈ ಕಷಾಯ ಮಾಡುವಾಗೆಲ್ಲ ಒಂದು ಪದ್ಧತಿ ಇದೆ ನೋಡಿ, ತಣ್ಣಗಿರೋ ನೀರಿಗೆ ಕಷಾಯ ಮಾಡುವಂಥ ಪುಡಿಯನ್ನು ಹಾಕಿ ಕುದಿಸ್ಬಾರ್ದು ಅಂತ. ನೀರು ಕುದಿಯಕ್ಕಿಟ್ಟು ನಂತರದಲ್ಲಿ ಪುಡಿನ ಹಾಕಬೇಕು ಅಂತ. ಸೊ ಈಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ನಾವು ಈಗ ನೀರು ಕುದೀತಾ ಇದ್ದಾಗ ಇದಕ್ಕೆ ಬೆಲ್ಲ ಸಕ್ಕರೆ ಏನೂ ಹಾಕುವಂಗಿಲ್ಲ, ಈ ಪುಡಿನ ಇದಕ್ಕೆ ಬೆರೆಸ್ಕೋತೀನಿ. ಇದು ಚೆನ್ನಾಗಿ ಕುದಿಬೇಕು ನೋಡಿ. ಹಾಕ್ತಾ ಇದ್ದಾಗೇ ಒಳ್ಳೆ ಕಲರ್ ಬರ್ತದೆ. ಈ ಜೀರಿಗೆ ಹಾಕಿದಾಗ ಏನು ಗೊತ್ತಾ, ಒಂಥರ ಅರಿಶಿನ ಕಲರ್ ಚೆನ್ನಾಗಿ ಘಮ ಘಮ ಅಂತ ಇದೆ ನೋಡಿ ಕಷಾಯ. ಯಾರು ಬೇಕಾದರೂ ಕುಡಿಬೋದು. ಅದೇನು ಕಹಿ ಅಂತ ಅನಿಸೋದಿಲ್ಲ. ನೀವು ಸಾಸಿವೆ ಹಾಕಿದರೆ ಕಹಿ ಬರ್ತದೆ ಅಂತ ಅಂದ್ಕೋಬೇಡಿ, ಕಹಿ ಬರೋದಿಲ್ಲ ಅದು. ಇದನ್ನು ಒಂದು 5-10 ನಿಮಿಷ ಕುದಿಬೇಕು. ಇದು ಎರಡು ಲೋಟ ಹಾಕಿರೋದು, ಒಂದು ಲೋಟಕ್ಕೆ ಬರಬೇಕು ನಮಗೆ ಕಷಾಯ. ಅಷ್ಟು ಚೆನ್ನಾಗಿ ಕುದಿಬೇಕು, ಇನ್ನೂ ಸ್ವಲ್ಪ ಕುದಿಬೇಕಿದ್ದು. ಕುದಿತಾ ಇದ್ದಾಗ ಒಳ್ಳೆ ಘಮನೂ ಬರ್ತದೆ, ಕಲರು ಬರ್ತದೆ. ಒಂದು ಲೋಟ ನೋಡಿ, ಈಗ ಚೆನ್ನಾಗಿ ಕುದ್ದು ಒಂದು ಲೋಟ ಆಗಿದೆ ನೋಡಿ. ಇದನ್ನು ಬಿಸಿ ಇದ್ದಾಗಲೇ ಸೋಸ್ಕೊಂಡು ಉಗುರು ಬೆಚ್ಚಗೆ ಇದ್ದಾಗಲೇ ಕುಡಿಬೇಕು. ಆಮೇಲೆ ಇದನ್ನು ದಿನಕ್ಕೆ ಎರಡು ಸಲ ಮಾಡಿಕೊಂಡು ಕುಡಿಬೋದು. ಈಗ ಒಂದು ಲೋಟನ ನಾವು ಎರಡು ಸಲ ಮಾಡಿಕೊಂಡು ಕುಡಿಬೋದು, ಅರ್ಧ ಲೋಟ ಬೆಳಿಗ್ಗೆ ಅರ್ಧ ಲೋಟ ಸಾಯಂಕಾಲ. ಇದಕ್ಕೆ 1/4 ಚಮಚ ಹಸುವಿನ ತುಪ್ಪ ಹಾಕಬೇಕು. ತುಪ್ಪ ಇಷ್ಟ ಇಲ್ಲ ಅಂತಂದರೆ ನಿಮ್ಮ ಇಷ್ಟ, ಆದರೆ ಇದಕ್ಕೆ ತುಪ್ಪ ಹಾಕಿ ಕುಡಿಯುವಂಥದ್ದು ಪದ್ಧತಿ. ತುಪ್ಪ ಹಾಕಿನೇ ಕುಡಿಬೇಕು. ಕುಡಿದು 10 ನಿಮಿಷ ಮಾತ್ರ ಸ್ಟ್ರೈಟಾಗಿ ಮಲ್ಕೊಂಬಿಡಬೇಕು, ಮತ್ತು ಚೆನ್ನಾಗಿ ಉಸಿರಾಡಬೇಕು. ನೋಡಿ ನಿಮಗೆ ಅದರದ್ದು ರಿಸಲ್ಟ್ ಬರ್ತದೆ. ಪ್ರಯತ್ನ ಮಾಡಿ ನೋಡಿ, ಆಮೇಲೆ ಅದರಿಂದ ರಿಸಲ್ಟ್ ಬಂತು ಅಂತಂದರೆ ನನಗೊಂದು ಕಾಮೆಂಟಲ್ಲಿ ತಿಳಿಸಿ. ಸೊ ನಾನು ಇವತ್ತು ಮಾಡಿರುವಂತಹ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಥ್ಯಾಂಕ್ ಯು.